ಯಾರು ನೋಡದೇರೋ ನಿನ್ ಸೀಕ್ರೆಟ್ ಪ್ಲೇಸ್ ಅಂದ್ರೆ ಇದೇನಾ? ಯಾಕೆ ಭಯ ಆಗ್ತಿದ್ಯಾ? ಭಯನಾ ನನಗ? ಅದು ನಿನ್ನೆವರೆಗೂ ನನಗೆ ಅಂತ ನೀನ್ ಹೀಗಿರುವಾಗ ನನಗ್ ಯಾವ ಭಯ? ಆದ್ರೆ ನನಗ್ ಭಯ ಆಗ್ತದೆ. ಯಾಕೆ? ನಿನ್ನೆವರೆಗೂ ನನ್ನವರು ಅಂತ ಯಾರು ಇರ್ಲಿಲ್ಲ, ಬಹಳ ಆಸೆನೂ ಇರ್ಲಿಲ್ಲ. ಇವತ್ ನೀನಿದೀಯ, ನಿನ್ ಜೊತೆ ಬಾಳ್ಬೇಕು, ನಿನಗೋಸ್ಕರ ಬಾಳ್ಬೇಕು ಅನ್ನೋ ಆಸೆ ಹುಟ್ಟಿದೆ. ಆಸೆ ಜೊತೆ ಭಯನೂ ಇದೆ. ಯಾರೇ ಕೈ ತೋರಿಸ್ರು ನಿಲ್ಸೋ ಆಟೋ ತರ ಪೆಟ್ರೋಲ್ ಹಾಕ್ಲಿ ಸಿಮೆಂಟ್ ಹಾಕ್ಲಿ ದುಡ್ಡು ಕೊಟ್ರೆ ಸಾಕು, ಓಡ್ತಾನೆ ಐತೆ. ಬಾಳೋನ ಟ್ರಾಫಿಕ್ಗೆ ಪೊಲೀಸ್ ಅನ್ನೋ ಭಯ, ಪ್ರೀತಿ ಅನ್ನೋ ವೇಗಕ್ಕೆ ಸಿಗ್ನಲ್ ಅನ್ನೋ ಭಯ, ಬದುಕಿನ ಕಷ್ಟ ಸುಖಗಳಿಗೆ ರೋಡ್ ಹಂಪ್ಸ್ ಅನ್ನೋ ಭಯ, ಫೈನೆ ಕಡ್ದೆ ನಿನ್ ಜೊತೆ ಬಾಳ್ಬೇಕು ಅನ್ನೋ ಆಸೆಗೆ ಒಂಥರ ಭಯ. ಭಯದ ಅರ್ಥ ಈ ಗೊತ್ತಾಗ್ತಾ ಇದೆಯಾ? ಲಾಂಗ್ ಹಿಡಿಯುವಾಗ ಇಲ್ದಿದ್ ಭಯ ನಿನ್ ಕೈ ಹಿಡಿದಾಗ ಬಂದಿದೆ. ನನಗೋಸ್ಕರ ಪ್ರೀತಿ ಕೊಟ್ಟಿದ್ಯಾ? ಪ್ರೀತಿ ಒಂದೇ ಅಲ್ಲ, ನನ್ ಪ್ರಾಣನು ಕೊಡ್ತೀನಿ. ನೀನೇನೋ ಪ್ರಾಣನು ಕೊಡ್ತೀಯ, ಆದ್ರೆ ನಿಮ್ಮ ಅಣ್ಣಂದ್ರು ಆಸೆ ಪಟ್ಟು ನಾನು ಏನೇ ಕೇಳಿದ್ರು ಯಾವತ್ತೂ ನಮ್ಮ ಅಣ್ಣಂದ್ರು ಇಲ್ಲ ಅಂತ ಹೇಳಲ್ಲ. ನೀನು ಬೇಕು ಅಂತ ಕೇಳ್ತೀನಿ, ಖಂಡಿತ ಕೊಟ್ಟೇ ಕೊಡ್ತಾರೆ. ನನಗ ಕಣ್ಣೀರಿಟ್ಟ ಮೊದಲ ಹೆಣ್ಣು ನೀನು. ಈ ದೇಹದಲ್ಲಿ ರಕ್ತದ ಕೊನೆ ಹನಿ ಇರುವವರೆಗೂ ನಿಂಗ ಹೋರಾಡ್ತೀನಿ ನಾನು. ಯಾರೋ ನೀನು ತಪ್ಪು ದಾರಿಲಿ ಬಂದಿದ್ಯಾ ಅನ್ಸುತ್ತೆ. ನೀವ್ ತಪ್ಪು ತಿಳ್ಕೊಂಡಿದ್ದೀರಾ, ತಪ್ಪ ದಾರಿಲಿ ಹೋಗ್ತಾ ಇದ್ದೀನಿ. ನನಗೆ ಸರಿಯಾದ ದಾರಿಗೆ ಬಂದಿದ್ದಾರೆ, ಬರಕ್ ಹೇಳಿದ್ದು ನಾನೇ, ಅದಕ್ಕೆ ಬಂದಿದ್ದಾರೆ. ಇಲ್ಲಿ ಏನ್ ಆಗ್ತಾ ಇದೆ, ಏನ್ ಆಗ್ಬೇಕಾಗಿದೆ, ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಯಾರೋ ನೀನು ಸುತ್ತಿ ಬಳಸದ ವಿಷಯಕ್ಕೆ ಬಂದ್ಬಿಡ್ತೀನಿ. ರಮ್ಯನ್ ಮದುವೆ ಮಾಡ್ಕೊಡಿ ಅಂತ ಕೇಳಕ್ ಬಂದಿದ್ದೀನಿ. ನಿನಗೆ ನನ್ ತಂಗಿ ಬೇಕೇನೋ? ನನ್ ತಂಗಿ ಬೇಕೇನೋ? ನಿನ್ ಯೋಗ್ಯತೆ ಏನು? ನಾವ್ ಯಾರು ಗೊತ್ತಾ? ನಮ್ ಫ್ಯಾಮಿಲಿ ಬಗ್ಗೆ ಗೊತ್ತೇನೋ ನಿನಗೆ? ನಮ್ ಯೋಗ್ಯತೆ ಬಗ್ಗೆ ಗೊತ್ತೇನೋ ನಿನಗೆ? ನಾನು ನಿನ್ ಸುಮ್ಮನ್ ಬಿಡಲ್ಲ, ಯಾರ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀಯ ಗೊತ್ತೇನೋ ನಿನಗೆ? ಮನೆಗೆ ಬಂದವ್ರ ಹತ್ರ ಈ ರೀತಿ ನಡ್ಕೊಳ್ಳೋದು ಮರ್ಯಾದೆ ಅಲ್ಲ. ಇವನೊಬ್ಬ ದೊಡ್ಡ ರೌಡಿ. ಹೌದು ರೌಡಿ, ನಿನ್ನೆವರೆಗೂ ಇವತ್ತಲ್ಲ. ಇವನ್ ಯಾರು, ಇವನ್ ಯೋಗ್ಯತೆ ಏನು ಅಂತ ನಿನ್ಗೇನು ಗೊತ್ತಿಲ್ಲ. ಇವನು ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ಕದರ್ನಾಕ್. ನಿಮಗ್ ಕೆಲ್ಸ ಆಗ್ಬೇಕಾದ್ರೆ ನೀವ್ ಎಲ್ ಬೇಕಾನ ಬರ್ಬೋದು, ನಾವು ಬರಂಗಿಲ್ಲ. ಯಾರ ಎದುರುಗಡೆ ಎಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಾ ಇದೀಯ ಅಂತ ಗೊತ್ತೇನೋ ನಿನಗೆ? ಸತ್ಯ ಹೇಳೋದಕ್ಕೆ ಧೈರ್ಯ ಬೇಕು, ನಿಂತಿರೋ ಜಾಗ ಅಲ್ಲ. ಮನ್ಸು ಸರಿಯಾಗಿದ್ರೆ ಮನುಷ್ಯ ಚೆನ್ನಾಗಿರ್ತಾನೆ, ಮಾತು ಸರಿಯಾಗಿದ್ರೆ ಬಾಳು ಬಾಳು ಚೆನ್ನಾಗಿರುತ್ತೆ, ಮಾತು ತಪ್ಪಿದ್ರೆ ಬಾಳೇ ತಪ್ಪ ತಪ್ಪಾಗೋಗುತ್ತೆ. ಚಿನ್ನದ ತಟ್ಟಲ್ ತಿನ್ನೋ ಅಪ್ಪಟ ಬಂಗಾರ ಅವಳು, ಬಂಗಾರದ ಬೆಲೆನೆ ಗೊತ್ತಿಲ್ದೇರೋ ಕಾಗೆ ಬಂಡಾರ ನೀನು. ಎಸಿ ಕಾರಲ್ಲಿ ಓಡಾಡೋ ಡಯಾನಾ ಅವಳು, ಓಸಿ ತಿನ್ಕೊಂಡ್ ತಿರ್ಗೋ ನಿನಗೆ ಅವಳ ಮೇಲೆ ಎಲ್ ಗೊತ್ತಾಗ್ಬೇಕು? ಈ ಮನೆ ಮಹಾರಾಣಿ ಅವಳು, ಸರಿಯಾಗವಳು ಒಂದ್ಸತಿ ನೋಡು, ದೇವತೆ ದೇವತೆ ತರ ಕಾಣ್ತಾಳೆ. ಅವಳ ಪಕ್ಕ ನಿಂತ್ಕೊಳ್ಳೋಕು ಯೋಗ್ಯತೆ ಬೇಡವ ನಿನಗೆ? ಇದ್ದೇ ಇದ್ದೇ ಮಾತ್ ನಾನು ಅವ್ರಿಗೆ ಹೇಳ್ದೆ, ಕೇಳಿ ಹೇಳ್ದ ಇಲ್ವೋ? ಪ್ರೀತಿಸೋದಿಕ್ಕೆ ಮನಸ್ ಬೇಕು, ಯೋಗ್ಯತೆ ಅಲ್ಲ. ಆ ಮನ್ಸು ನಿನ್ನ ಹತ್ರ ಇದೆ ಅಂದ್ರು ಕೊಟ್ಟೆ. ಏನಾನ ಅಣ್ಣಂದ್ರು ದೇವ್ರಂತವ್ರು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಬಂದ್ ಕೇಳು ಅಂದ್ರು. ಕೊಡಕ್ ಆಗಲ್ಲ ಅಂದ್ರೆ? ಕೊಡು ಅಂತ ಕೇಳ್ತಾ ಇದ್ದೀನಿ, ಇಲ್ಲ ಬಾ ಅಂತ ಕರಿತೀನಿ. ಬಂದ್ರೆ ಕೊನೆ ಉಸಿರಿರೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತೀನಿ. ನಿನಗೆ ಇವನೇ ಬೇಕಾ? ಎಲ್ಲ ಬಿಟ್ಟು ನನಗೋಸ್ಕರ ಅವ್ರು ಬಂದಿದ್ದಾರೆ, ಅದಕ್ಕೆ ಅಂತ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತಲ್ಲ, ನಿಮ್ ಆಶೀರ್ವಾದ ಜೊತೆಗೆ ಬಾಳ್ಬೇಕು ಅನ್ನೋ ಆಸೆ. ನೀ ನಮ್ ಜೊತೆ ಇಲ್ಲ ಅನ್ನೋದನ್ನ ಕಲ್ಪಿಸ್ಕೊಂಡ್ರೆ ನಮ್ ಕೈಲಿರೋಕ್ ಆಗೋದಿಲ್ವಲ್ಲೇ ರಮ್ಯಾ? ಅವ್ರಿಲ್ದೆ ನನಗ್ ಬಾಳೆ ಇಲ್ವಲ್ಲ ಆತ್ಗೆ. ಬದ್ಲಾದವನ್ನ ಬಾಳಕ್ ಬಿಡಿ. ನಾವ್ ಎಷ್ಟೇ ಕೋಟಿ ಇರೋ ಹುಡುಗನ್ನ ಹುಡುಗ್ ತಂದಿದ್ರು ರಮ್ಯಾನ ಅವನು ಚೆನ್ನಾಗಿ ನೋಡ್ಕೊತಾ ಇದ್ನೋ ಇಲ್ವೋ? ಆ ಬ್ರಹ್ಮ ಹಣೆ ಬರ ಅಂತ ಒಂದು ಬರೆದಿರ್ತಾನಲ್ವಾ, ಒಬ್ಬ ರೌಡಿ ಅಂತ ಗೊತ್ತಿದ್ರು ಬಾಳಿದ್ರೆ ಅದು ಅವನ್ ಜೊತೆಲೆ ಬಾಳ್ತೀನಿ ಅಂತ ಹೇಳಿ
ನಮ್ ಎಲ್ರ ಕಣ್ ತೆರೆಸ್ಬಿಟ್ಟಿಯಲ್ಲಮ್ಮ. ಅಮ್ಮ ಅಂತ ನೀನ್ ಅತ್ತಾಗ ಬಾಯಿ ತುಂಬಾ ಹಾಲು ಕುಡಿಸಿದ್ರು. ಬಾಳ್ತೀನಿ ಅಂತ ಬಂದಿದ್ಯಾ, ಧಾರೆ ಒಯ್ದು ಕಳಿಸ್ತೀನಿ. ಇಷ್ಟು ವರ್ಷ ನಿನ್ನ ಇಷ್ಟದಂತೆ ನಡ್ಕೊಂಡು ಬಂದ್ವಿ, ಇನ್ ಮುಂದೇನು ಹಾಗೆ ನಡ್ಕೋತೀವಮ್ಮ. ನಿನ್ನಿಷ್ಟಾನೇ ನಮ್ಮಿಷ್ಟಾನಮ್ಮ.
ಕಣ್ಮುಂದೆನೆ ಆ ಗೂಳಿ ಸಾಯ್ಬೇಕು, ನಮ್ಮನೆ ಸೌಭಾಗ್ಯ ನಮ್ಮ ಹತ್ರನೇ ಇರ್ಬೇಕು. ರೌಡಿ ರೌಡಿಗಳು ದ್ವೇಷದಿಂದ ಗೂಳಿನ ಹೊಡೆದಾಕಿದ್ರು ಅಂತ ನನ್ನ ತಂಗಿ ನಂಬಬೇಕು. ನನ್ನ ಜಾಣಿ ಪ್ರೀತಿ ಖಜಾನೆ ಪ್ರಾಣ ನೀ ನನಗೆ ರಮಿಸಿ ರಂಜಿಸಿ ಸಾರ್. ರಮ್ಯಾ ಬದುಕಿದಳ ಸತ್ತೋಗಿದ್ದಳ ಸಾರ್. ಹೇಳಿ ಸಾರ್, ಹೇಳಿ ಹೇಳಿ. ಕಟ್ಕರ್ಗೆ ಕರ್ಣ ಕಥೆನ ಅರ್ಧದ ನಿಲ್ಲಿಸ್ಬಿಟ್ಟು ನಮಗ್ ಟೆನ್ಷನ್ ತಂದ್ಬಿಟ್ಟು ನೀವು ಕೂಲ ದಮುಡಿತಾ ಇದ್ದೀರಲ್ಲ, ನ್ಯಾಯನ ಸಾರ್? ಪ್ಲೀಸ್ ಹೇಳಿ ಸಾರ್. ಹೇಳಿ ಸಾರ್. ಗೂಳಿಗೆ ರಮ್ಯಾ ಸಿಗ್ಲಿಲ್ವಾ ಸಾರ್? ಒಳ್ಳೆ ಹುಡುಗಿ ರಮ್ಯಾ, ಗೂಳಿನ ತಿದ್ದಿ ಒಳ್ಳೆ ಜೀವನ ಮಾಡ್ಬೇಕು ಅಂತ ಇದ್ದವಳಿಗೆ ಒಳ್ಳೆ ಸಾವು ಸಿಗ್ಲಿಲ್ಲ, ಮಣ್ಣಲ್ಲಿ ಮಣ್ಣಾಗಿ ಹೋದ್ಲು. ಆ ಥರ ಒಂದು ಸಾವನ್ ಸಾಯಕ್ಕೆ ಹುಡ್ಕೊಂಡು ಅಲಿತೀರಾ ಯಾಕ್ರೋ? ಇವತ್ತು ಆ ಗೂಳಿಗೆ ಏನು ಬೇಡ, ಆದ್ರೆ ಬೆಂಗಳೂರು ರೌಡಿಗಳು ಇವನು ಹೊರಗೆ ಬಂದ್ರೆ ತುಂಡು ತುಂಡ ಕತ್ತರಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಚಾರ್ಜ್ ಶೀಟ್ ಹಾಕಿ ನಿಮ್ಮನ್ನ ಜೈಲಿಗೆ ಕಳ್ಸಿದ್ರೆ ಇನ್ಯಾವನೋ ಬೇಲಲ್ಲಿ ಬಿಡಿಸ್ಕೊಂಡು ಹೋಗ್ತಾನೆ, ಮತ್ತೆ ನಿಮ್ ಕೈಯಲ್ಲಿ ಅದೇ ಕೆಲಸ ಮಾಡಿಸ್ತಾನೆ, ಮತ್ತೆ ಮತ್ತೆ ಅದೇ ಯಾಕ್ರೋ? ಆಸಿಡ್ ಹಾಕಿ ಕೈ ಕತ್ತರಿಸಿ ಹೆದರಿಸಿ ಬೆದರಿಸಿ ಪ್ರೀತಿ ಮಾಡೋರು ಒಟ್ಟಿಗೆ ಜೀವನ ನಡ್ಸಕ್ಕಾಗತ್ತಾ? ಜೀವನ ಅನ್ನೋದು ಒಂದ್ ದಿವಸದ್ದಲ್ಲ. ಇಷ್ಟೆಲ್ಲ ನಿಮ್ಗೆ ಯಾಕೆ ಹೇಳಿದೆ ಅಂತಂದ್ರೆ, ನೀವೆಲ್ಲ ಚೇಂಜ್ ಆದ್ರೆ ನಮಗಷ್ಟೇ ಸಂತೋಷ. ಸರ್ ಸರ್, ಈ ಗೂಳಿ ಕತೆ ಕೇಳಿದ್ಮೇಲೆ ಈ ರೌಡಿ ಸಮಯ ತೂ ಅನ್ಸುತ್ತೆ ಸರ್, ಇನ್ಮೇಲಾದ್ರೂ ಒಳ್ಳೆ ಮನುಷ್ಯರಾಗಿ ಬದುಕ್ತೀವಿ ಸರ್. ಸರ್ ಇನ್ಮೇಲಿಂದ ಯಾವುದೇ ತರ ತಪ್ಪು ಮಾಡಲ್ಲ ಸರ್, ದಯವಿಟ್ಟು ಕಾಪಾಡಿ, ನಮ್ಗೊಂದೊಳ್ಳೆ ಜೀವನ ಕೊಡ್ಸಿ ಸರ್. ಹೌದು ಸರ್, ಕೈ ಬಿಡ್ಬೇಡಿ ಸರ್. ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ರುಜುವಾತಾಗದ ಕಾರಣ ಗೂಳಿಯನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಬೇಕೆಂದು ನ್ಯಾಯಾಲಯವು ಆದೇಶಿಸುತ್ತದೆ. ಯಾಕಲ್ಲಿ ಮಂಜ? ಗೂಳಿ ಗೂಳಿ ಜೈಲಿಂದ ಬಿಡುಗಡೆ ಆಗ್ಬಿಟ್ಟ. ಏನ್ ಹೇಳ್ತಾ ಇದೀಯ ನಿಜ ಬಾಯ್? ಅವಳಿಗಾಗಿ ಎಲ್ಲಾನು ಬಿಟ್ಟ ಗೂಳಿ, ನಾವು ಅವಳನ್ನೇ ಎತ್ಬಿಟ್ವಿ. ಬಾಳಕ್ಕೆ ಅಂತ ಹೋದವನ್ನ ಬಾಳಕ್ಕೆ ಬಿದ್ದಿಲ್ಲ, ಮತ್ತೆ ಗೂಳಿ ಲಾಂಗ್ ಮುಟ್ಟ ಅಂದ್ರೆ ನಮ್ಗೆ ಯಾರಿಗೂ ಜೀವನ ಇರಕ್ಕಿಲ್ಲ. ನಮ್ದು ಹೆಂಡತಿರು ಮುಂಡೆ ಆಗ್ಬಾರ್ದು, ಮಕ್ಕಳು ಅನಾಥರು ಆಗ್ಬಾರ್ದು ಅಂದ್ರೆ ಬೆಂಗಳೂರಿನಾಗೆ ಗೂಳಿ ಜೀವಂತವಾಗಿ ಇರಬಾರ್ದು. ಎಲ್ಲ ಕಡೆನೂ ಹುಡುಕಣ, ಹಗಲು ರಾತ್ರಿ ಅಂತಾನು ನೋಡದೆ ಎತ್ತಬೇಕು.
ಯಾಕೋ ಬಂದೆ ಇಲ್ಲಿ? ತಂಗಿನ್ ಸಾಯಿಸಿ ನಿಮಗೆ, ನಿಮಗೆ ಸತ್ತಿರ್ಬೋದು ಅವಳು, ನನಗಲ್ಲ. ಬದುಕಿದ್ದಾಳೆ ಇನ್ನು, ಸಾವಿರಾರು ಆಸೆ ಕನಸುಗಳನ್ನ ಹೊತ್ಕೊಂಬಂದು ಹೂವು ಅವಳು. ಅರಳ ಮುಂಚೆನೆ ಹುಸ್ಕಾಕಿ ಯಮನಿಗೆ ತುತ್ಕೊಟ್ಟು ಚಟ್ಟ ಹಾಕಿಟ್ಟಿದ್ದ ನನ್ನ ಮಕ್ಕಳು ನೀವು. ಹಾರ ಹಾಕಿ ಧೂಪದ ವಾಸನೆ ಕುಡಿತಾ ಕೂತಿರೋ ರಾಕ್ಷಸರು ನೀವು. ಆಸ್ತಿ ಏನು, ಅಂತಸ್ತೇನು, ಕೆಪಾಸಿಟಿ ಏನು ಅಂತ ಕೇಳಿದ್ರಲ್ಲ ಅವತ್ತು, ಅದನ್ನ ಬಿಟ್ಬಿಟ್ಟು ನನ್ನ ತಂಗಿನ ಬಿಟ್ಕೊಡಂತ ಒಂದು ಮಾತು ಕೇಳಿದ್ರೆ, ಒಂದು ಮಾತು ಆನಂದ ಬಿಟ್ಕೊಟ್ಟು ದೂರದಿಂದಲೇ ನೋಡಿ ಸಂತೋಷ ಪಡ್ತಾ ಇದ್ದೆ ನಾನು. ಅವಳ ಕಣ್ ಮುಂದೆ ನನ್ನನ್ನು ಸಾಯಿಸಕ್ಕೋಗಿ ನಿಮಗೆ ನೀವು ಅನ್ಯಾಯ ಮಾಡ್ಕೊಂಡ್ಬಿಟ್ಟು ಸಾಯಿಸ್ಬಿಟ್ರಲ್ಲ ಅವಳನ್ನ.